ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತಕರವಾಗಿರ್ತಕ್ಕಂಥ ತರಗತಿಗಳು ತಮಗಾಗಿ ಇಂದಿನಿಂದ ಕಂಪ್ಯೂಟರ್ ಸೈನ್ಸ್ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನೋಡಿರಿ ಸುಮಾರು ಎರಡು ಸಾವಿರ ಪ್ರಶ್ನೆಗಳನ್ನು ನಾನು ರೆಡಿ ಮಾಡೀನಿ ಸಾಧ್ಯವಾಯ್ತು ಅಂದರೆ ಅದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಅಧ್ಯಯನ ಅಧ್ಯಯನವನ್ನು ಮಾಡೋಣ ಯಾಕಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಧ್ಯಯನ ಮಾಡೋದ್ರಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾನೆ ನಾವು ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಯಾವ ರೀತಿಯಿಂದಾಗಿ ಅದನ್ನು ಬಿಡಿಸ್ಬೇಕಂತಕ್ಕಂಥ ಜ್ಞಾನ ನಮಗೆ ಗೊತ್ತಾಗ ಗೊತ್ತಾಗೇ ಆಗ್ತೈತಿ ಸುಮಾರು ಜನ ಕೇಳಿದ್ರು ಕಂಪ್ಯೂಟರ್ ವಿಜ್ಞಾನದ ಮೇಲೆ ಪ್ರಶ್ನೆಗಳನ್ನು ಬಿಡಿಸ್ರೆ ಅಂತೇಳಿ ನೋಡಿರಿ ಇವತ್ತು ಏನು ಮಾಡುವ ಒಂದರಿಂದ ದಿನಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳನ್ನ ಹೋಗೋಣ ಎರಡು ಸಾವಿರ ಪ್ರಶ್ನೆಗಳನ್ನು ನಾನು ಬ್ಯಾಂಕ್ ಬ್ಯಾಂಕನ್ನು ರೆಡಿ ಮಾಡ್ಕೊಂಡಿನಿ ಅದರಾಗ ಎಲ್ಲ ರೀತಿ ಹ್ಞೂ ಈಗ ಎಫ್ ಡಿ ಎ ಯಾವ ರೀತಿ ಕೇಳ್ತಾನೆ ಪಿ ಒಕ್ಕೆ ಯಾವ ರೀತಿ ಕೇಳ್ತಾನೆ ಹ್ಞೂ ನಂತರ ಕೆ ಪಿ ಎಸ್ ಸಿ ಆಗಿರ್ಬೋದು ಎಸ್ ಎಸ್ ಸಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಎಸ್ ಸಿ ಆ ಎಸ್ ಎಸ್ ಸಿ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊತೋಗೋಣ ಆ ಒಂದು ಕಂಪ್ಯೂಟ್ರ್ ಅರ್ಧ ಸಿಲೆಬಸ್ಸು ಕ್ವಶನ್ ಬ್ಯಾಂಕ್ನಲ್ಲಿ ಮುಗಿದೋಗ್ತಿತ್ತು ಓಕೆನಾ ಎಲ್ಲರಿಗೂ ಅನುಕೂಲಕರ ಆಗಲಿ ಈ ಕ್ಲಾಸ್ಗಳು ಅಂತ ನಾನು ಭಾವಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಶಾರ್ಟ್ ಆಗಿದ್ದೀನ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳನ್ನು ಅಷ್ಟೇ ಅಧ್ಯಯನ ಮಾಡೋಣ ಓಕೆ ಬೇಡ ಭಾಳ ಬೇಡ ಇಪ್ಪತ್ತೈದು ಇಪ್ಪತ್ತೈದು ಓಕೆನಾ ನೋಡಿರಿ ಫಸ್ಟ್ ಪ್ರಶ್ನೆ ನೋಡಿರಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಎಲ್ನಲ್ಲಿ ಸೂತ್ರಗಳನ್ನು ಪ್ರಾರಂಭಿಸುವ ಚಿಹ್ನೆ ಸರ್ ಪ್ರಶ್ನೆ ಏನಿಲ್ಲ ಎಮ್ ಎಸ್ ಎಕ್ಸೆಲ್ನಲ್ಲಿ ಇಸ್ ಇಕ್ವಲ್ ಟು ಚಿಹ್ನೆಯಿಂದ ನಾವು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಿತ್ತು ಎಮ್ ಎಸ್ ಎಕ್ಸೆಲ್ನಲ್ಲಿ ಈ ಒಂದು ಸಮಚಿಹ್ನೆಯಿಂದ ನಾವು ಏನು ಮಾಡ್ತೀವಿ ಸೂತ್ರಗಳನ್ನು ಆರಂಭಿಸ್ತೀವಿ ನೋಡಿರಿ ಇಲ್ಲಿ ನೋಡ್ರಿ ಬ್ರೌಸರ್ ಅಲ್ಲದ ತಂತ್ರಾಂಶನ ಆಯ್ಕೆ ಮಾಡಿ ಬ್ರೌಸರ್ ಅಂತಂದ್ರೆ ಆ ಕಂಪ್ಯೂಟರ್ನ ನಾವು ಏನು ಮಾಡ್ತೀವಿ ಕೆಲವೊಂದು ಸರ್ಚ್ ಆಗಿ ಬ್ರೌಸರ್ನ ಬಳಸ್ಕೊತೀವಲ್ಲ ಇಲ್ಲಿ ಬ್ರೌಸರ್ ಅಲ್ಲದ ತಂತ್ರಾಂಶ ಅಂತಂದ್ರೆ ನೋಡಿರಿ ಇಲ್ಲಿ ಫೈರ್ ಫಾಕ್ಸ್ ಎಸ್ ಇದನ್ನು ಬ್ರೌಸರ್ ಆಮೇಲೆ ಇಂಟರ್ನೆಟ್ ಎಕ್ಸ್ಪ್ಲೋರ ಅದನ್ನು ಸರ್ಚ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ ಗೂಗಲ್ ಕ್ರೋಮ್ ಅಂತರೂ ದಿನ ಬಳಕೆಯಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತು ದಿನ ಎದ್ದುಗಳ್ ನಾವು ಗೂಗಲ್ ಕ್ರೋಮನ್ನು ಈ ರೀತಿಯಿಂದಾಗಿ ನೋಡಿರಿ ಪ್ರಶ್ನೆ ಪತ್ರಿಕೆನ ಅಧ್ಯಯನ ಮಾಡೋದರಿಂದ ಮುಂದೆ ಯಾವ ರೀತಿ ಇದು ಕೊಡ್ತಾನ ನಾಳೆಗೆ ಏನು ಮಾಡ್ತಾನ ಇದು ಪ್ರಶ್ನೆ ಐತಲ್ಲ ಮುಂದೆ ನಾಳಿಗೆ ಏನು ಮಾಡ್ತಾನ ಬ್ರೌಸರ್ ಇದ್ರ ಕೆಳಗಳ ಕೆಳಗಿನವುಗಳಲ್ಲಿ ಬ್ರೌಸರ್ ಅಲ್ಲದನ್ನು ಕೇಳೋಣ ಆಮೇಲೆ ಈ ಬ್ರೌಸರ್ ಐತಿ ಅಂತ ಕೇಳ್ಬೋದಲ್ಲ ಹ್ಞೂ ಈ ರೀತಿಯಿಂದಾಗಿ ಪ್ರಶ್ನೆಗಳನ್ನು ಬದಲಿ ಮಾಡ್ತಿರ್ತಾನೆ ಪ್ರಶ್ನೆ ಪತ್ರಿಕೆನ ಅಧ್ಯಯನ ಮಾಡೋದ್ರಿಂದನೇ ನಮಗೆ ಎಷ್ಟೋ ನಾಲೆಜ್ ಬರ್ತೈತಿ ಹ್ಞೂ ಅದ್ರ ಎಕ್ಸ್ಪ್ಲನೇಷನ್ ಮಾಡ್ಕೊತೋದ್ರಿ ಚಲೋ ನೋಡ್ರಿ ಅಡಾ ಬ್ರೈಡರ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇವು ಮೇಲಿನ ಮೂರು ಏನಾಗ್ತವ ಬ್ರೌಸರ್ ಆಗ್ತಾವ ಆದ್ರೆ ಇಲ್ಲಿ ಆಪ್ಷನ್ ಡಿ ಬ್ರೌಸರ್ ಆಗೋದಿಲ್ಲ ನೆಕ್ಸ್ಟ್ ನೋಡೋಣ ನೋಡಿ ತಂತ್ರಾಂಶವನ್ನು ಬಳಸರು ಆನ್ ಮಾಡಬೇಕಾಗಿರ್ತಕ್ಕಂಥ ಕೀ ಅಂತಂದ್ರೆ ಪ್ರೊಲಾಕನ್ನು ನಾವು ಆನ್ ಮಾಡ್ತೀವಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಬಿ ನೆಕ್ಸ್ಟ್ ನೋಡೋಣ ಟೆಲಿಫೋನ್ ವೈರ್ನಲ್ಲಿ ಡೇಟಾ ಬಳಸ್ ಟೆಲಿಫೋನ್ ವೈರ್ನಲ್ಲಿ ಡೇಟಾ ಕಳಿಸಲು ಬಳಸುವ ತಂತ್ರಜ್ಞಾನ ಯಾವುದಂತಂದ್ರೆ ಡಿ ಎಸ್ ಎಲ್ ಅಂತ ಕರಿತೀವಿ ನೋಡಿರಿ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಅಂತ ಕರಿತೀವಿ ನೋಡಿರಿ ಲಾಂಗ್ ಫಾರ್ಮು ಇದರಿಂದ ಒಂದೊಂದು ಪ್ರಶ್ನೆಗಳಿಂದ ನಾವು ಸುಮಾರು ನಾಲ್ಕರಿಂದ ಐದು ಕ್ವಶನ್ಗಳನ್ನು ಬಿಡಿಸ್ಬೋದಲ್ಲ ನೋಡಿರಿ ಟೆಲಿಫೋನ್ ವೈರ್ ಟೆಲಿಫೋನ್ ವೈರ್ನಲ್ಲಿ ಡೇಟಾವನ್ನು ಕಳಿಸಲು ಬಳಸುವ ತಂತ್ರಜ್ಞಾನ ಡಿ ಎಸ್ ಎಲ್ ಏನು ಮಾಡ್ತಾನೆ ಡಿ ಎಸ್ ಎಲ್ನಲ್ಲಿ ಡಿ ಎಸ್ ಎಲ್ನ ಫುಲ್ ಫಾರ್ಮ್ ಕೇಳಿರಿ ಡಿ ಎಸ್ ಎಲ್ನ ವಿಸ್ತೃತ ರೂಪ ಯಾ ಕೇಳ್ಬೋದಲ್ಲ ಹ್ಞೂ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಈ ರೀತಿಯಿಂದಾಗಿ ಒಂದು ಪ್ರಶ್ನೆಯಿಂದ ನಾವು ವಿವಿಧ ರೀತಿಯಲ್ಲಿ ಥಿಂಕ್ ಮಾಡಬೇಕು ಹೌದಾ ಯಾವ ರೀತಿ ಈ ಪ್ರಶ್ನೆ ಇನ್ ಇಲ್ಲಿ ಕೇಳೋಣಲ್ಲ ನೆಕ್ಸ್ಟ್ ಇದನ್ನು ಯಾವ ರೀತಿ ಎಲ್ಲ ನೋಡಿರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಮಾತ್ರ ಅಧ್ಯಯನ ಮಾಡೋಣ ಹ್ಞೂ ಎಲ್ಲ ಸುಮಾರು ಎರಡು ಸಾವಿರ ಪ್ರಶ್ನೆಗಳು ಇದಕ್ಕಿಂತ ಹೆಚ್ಚು ದಾಟ್ಸೋಣ ಹ್ಞೂ ಓಕೆನಾ ನೆಕ್ಸ್ಟ್ ನೋಡಿರಿ ಎಮ್ ಎಕ್ಸ್ ಎಕ್ಸೆಲ್ನಲ್ಲಿ ಸಾರ್ಟ್ ಆಯ್ಕೆ ನೋಡ್ರಿ ಸಾರ್ಟ್ ಆಯ್ಕೆ ಯಾವ ಮೆನ್ಯುವಿನಲ್ಲಿ ಇರುತ್ತದೆ ಡಾಟಾ ಮೆನ್ಯೂನಲ್ಲಿ ಇರುತ್ತದೆ ಎಮ್ ಎಸ್ ಎಕ್ಸ್ ಸಾರ್ಟ್ ಆಯ್ಕೆ ಆಪ್ಷನ್ ಬಿ ಡಾಟಾ ಮೆನ್ಯೂನಲ್ಲಿ ಇರ್ತೈತಿ ನೆಕ್ಸ್ಟ್ ನೋಡ್ರಿ ಬೆಳಕಿನ ಅಲೆಗಳ ಮೂಲಕ ದತ್ತ ವರ್ಗಾವ ದತ್ತ ವರ್ಗಾವಣೆ ಮಾಡತಕ್ಕಂಥ ಕೇಬಲ್ ಅಂತ ಕೇಳೋಣ ಆಪ್ಷನ್ ಸಂಖ್ಯೆ ಎ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಏನು ಕರಿತೀವಿ ಕಾಕ್ಸಲ್ ಕೇಬಲ್ ಅಂತ ಕರಿತೀವಿ ಆಪ್ಷನ್ ಸಂಖ್ಯೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿರಿ ಬೆಳಕಿನ ಅಲೆಗಳ ಮೂಲಕ ದತ್ತವನ್ನು ವರ್ಗಾವಣೆ ಮಾಡ್ತೈತಿ ಕಾಕ್ಸಲ್ ಕೇಬಲ್ ಅಂತ ಕರಿತೀವಿ ಇದನ್ನು ನೆಕ್ಸ್ಟ್ ನೋಡಿರಿ ಒಂದು ವರ್ಕ್ ಬುಕ್ನಲ್ಲಿ ಪೂರ್ಣ ನಿಯೋಜಿತವಾಗಿರುವ ಶೀಟ್ಗಳ ಎಷ್ಟು ನೋಡಿರಿ ಶೀಟ್ಗಳ ಸಂಖ್ಯೆ ಸಾಮಾನ್ಯವಾಗಿ ವರ್ಕ್ ಬುಕ್ ಯೂಸ್ ಮಾಡಿದ್ರೆ ಗೊತ್ತಿರ್ತೈತಿ ಮೂರು ಶೀಟ್ ಇರ್ತಾವೆ ನೆಕ್ಸ್ಟ್ ನೋಡಿರಿ ಪವರ್ ಪಾಯಿಂಟ್ ಸ್ಲೈಡ್ನಲ್ಲಿ ಲಭ್ಯವಿಲ್ಲದಿರುವ ಭಾಗ ಅಂತ ಕೇಳೋಣ ಪವರ್ ಪಾಯಿಂಟ್ ಸ್ಲೈಡ್ನಲ್ಲಿ ಯಾವ್ಯಾವ ಲಭ್ಯ ಟೈಟಲ್ಸ್ ಚಾರ್ಟ್ಸ್ ಹೌದಾ ಲಿಟ್ಸ್ ಲಭ್ಯ ಅನಿಮೇಷನ್ ಅನಿಮೇಷನಲ್ಲಿ ಬರೋಂಗಿಲ್ಲ ಆಪ್ಷನ್ ಸಂಖ್ಯೆ ಎರಡು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ನೋಡಿರಿ ಒಂದು ಅಡ್ಡ ಸಾಲನ್ನು ಮರೆ ಮಾಡಲು ಎಮ್ ಎಸ್ ಎಕ್ಸೆಲ್ನಲ್ಲಿ ಬಳಸ್ತಕ್ಕಂಥ ಕೀಲಿ ಸಂಯೋಜನೆ ಕಣ ನೋಡಿರಿ ಬಹಳಷ್ಟು ಶಾರ್ಟ್ಕಟ್ ಕೀಗಳನ್ನು ಕೀಗ ಕೇಳ್ತಾನ ನಾವು ಈ ಕ್ವೆಶನ್ ಪೇಪರ್ಗಳನ್ನ ನೋಡ್ತಾ ನೋಡ್ತಾನೆ ಎಷ್ಟೋ ಶಾರ್ಟ್ಕಟ್ ಕೀಗಳನ್ನು ಕೀಗಾನ ಬಿಡ್ತೀವಿ ಹೌದಾ ಕಂಟ್ರೋಲ್ ಪ್ಲಸ್ ಎಫ್ ನೈನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೋಡಿರಿ ಈ ಕೆಳಗಿನ ಯಾವ ಜಾಲ ಕಡಿಮೆ ಪ್ರಮಾಣದ ಪ್ರಸರಣ ದೋಷವನ್ನು ಹೊಂದಿದೆ ಸರಳು ನೋಡಿ ಎಷ್ಟು ಐತಿ ಈ ಕೆಳಗಿನ ಯಾವ ಜಾಲವು ಕಡಿಮೆ ಪ್ರಮಾಣದ ಪ್ರಸರಣ ದೋಷವನ್ನು ಹೊಂದಿದೆ ಅಂತಂದ್ರೆ ಲ್ಯಾನ್ ಅಂತ ಕರಿತೀವಿ ಹ್ಞೂ ಲ್ಯಾನ್ ಅಂತಂದ್ರೇನು ಲೋಕಲ್ ಏರಿಯಾ ನೆಟ್ವರ್ಕ್ ಇಲ್ಲೇ ನೋಡಿ ಇನ್ನೊಂದು ಪ್ರಶ್ನೆ ಆಯಿತು ಲೋಕಲ್ ಏರಿಯಾ ನೆಟ್ ಲೋಕಲ್ ಏರಿಯಾ ನೆಟ್ವರ್ಕ್ ಮೇಲೆ ಫುಲ್ ಫಾರ್ಮನ್ನು ಕೇಳ್ಬೋದು ಹೌದಲ್ಲ ಓಕೆ ಆಪ್ಷನ್ ಸಂಖ್ಯೆ ಬಂದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ನೋಡೋಣ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಧ್ವನಿ ಕರೆ ಮಾಡಲು ಬಳಸ್ತಕ್ಕಂಥ ತಂತ್ರಜ್ಞಾನಗಳನ್ನು ವೈಸ್ ಓವರ್ ಐ ಪಿ ಅಂತ ಕರಿತೀವಿ ಹೌದಾ ವಾಯ್ಸ್ ಓವರ್ ಐ ಪಿ ಅಂತ ಕರಿತೀವಿ ಆಪ್ಷನ್ ಸಂಖ್ಯೆ ಎರಡು ಸ್ಲೈಡ್ ಶೋನ ಸ್ಲೈಡ್ ಶೋನಲ್ಲಿ ಬಳಸ್ ನೋಡಿರಿ ಸ್ಲೈಡ್ ಶೋನಲ್ಲಿ ಸ್ಲೈಡ್ ಬದಲಾವಣೆಯನ್ನು ಮಾಡಲು ಸಾಧ್ಯವಿಲ್ಲದಿರುವ ಕೀ ಕೇಳೋಣ ನೋಡಿರಿ ಇಲ್ಲಿ ಸಾಧ್ಯವಿಲ್ಲದಿರುವ ಕಿ ಯಾವ್ದಾಗ್ತೈತಿ ಆಪ್ಷನ್ ಸಿ ಆಗ್ತಿ ಉಳಿತಿದ್ದೆಲ್ಲ ಎಂಟರ್ ಆಗಿರ್ಬೋದು ಸ್ಪೇಸ್ ಬಾರ್ ಆಗಿರ್ಬೋದು ಮೌಸ್ ಕ್ಲಿಕ್ ಬಟನ್ ಆಗಿರ್ಬೋದು ಉಪಯೋಗ ಆಗ್ತಾವೆ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೆಕ್ಸ್ಟ್ ನೋಡಿರಿ ದೂರದ ಆಡಳಿತವನ್ನು ನಿರ್ವಹಿಸಲು ಬಳಸುವ ಇಂಟರ್ನೆಟ್ ಸೇವೆ ಅಂತ ಕೇಳೋಣ ಎಚ್ ಎಚ್ ಟಿ ಪಿ ನೋಡಿರಿ ಬಹಳ ಸಲ ನಾವು ಬಳಸಿರ್ತೀವಿ ನಮ್ಗೆ ಗೊತ್ತಿರೋಂಗಿಲ್ಲ ಎಚ್ ಎಚ್ ಟಿ ಎಚ್ ಎಚ್ ಟಿ ಪಿ ಅಂತಂದ್ರೆ ಏನು ಹೈಪರ್ ಟೆಕ್ಸ್ಟ್ ಟ್ರಾ ನೋಡಿರಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ ಹೈಪರ್ ಟ್ರ್ಯಾಕ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ ನಾವು ಇದನ್ನು ಕರಿತೀವಿ ಆಪ್ಷನ್ ಸಂಖ್ಯೆ ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ನೋಡ್ರಿ ಈ ಅಂಚೆ ವಿಳಾಸ ಇಲ್ಲಿ ನೋಡ್ರಿ ಕೆ ಪಿ ಎಸ್ ಸಿ ಡಾಟ್ ಮೇಲ್ ಡಾಟ್ ಕಾಮ್ನಲ್ಲಿ ನಲ್ಲಿ ಇಲ್ಲಿ ಕೆ ಪಿ ಎಸ್ ಸಿ ಏನ ಸೂಚಿಸ್ತೈತಿ ಅಂತ ಕೇಳೋಣ ಭಾಳ ಸಲ ನಾವು ನಾರ್ಮಲ್ ಆಗಿ ಯೂಸ್ ಮಾಡಿರ್ತೀವಿ ಆದ್ರೆ ಹಂಗಂತಂದ್ರೆ ಏನಂತ ನಮಗೆ ಗೊತ್ತಿರೋದಿಲ್ಲ ನೋಡಿರಿ ಇಲ್ಲಿ ಬಳಕೆದಾರರ ಹೆಸರು ಕೆ ಪಿ ಎಸ್ ಸಿ ಅಂತಂದ್ರೆ ಈಗ ನಿಮ್ಮ ಯಾವುದಾದ್ರೂ ಒಂದು ಜಿಮೇಲ್ ಅಡ್ರೆಸ್ ಐತೆ ಅಂತಂದ್ರೆ ಅದಕ್ಕೆ ಫಸ್ಟ್ ಏನು ಮಾಡ್ತೀವಿ ಕೆ ಪಿ ಎಸ್ ಸಿ ನಾವು ಏನು ಸ್ಟಾರ್ಟ್ ಮಾಡ್ತೀವಲ್ಲ ಕೆ ಪಿ ಎಸ್ ಸಿ ಅಂತಂದ್ರೆ ಇದು ಏನು ಸೂಚಿಸ್ತೈತಿ ಅದು ಬಳಕೆದಾರರ ಒಂದು ಹೆಸರನ್ನು ಸೂಚಿಸ್ತೈತಿ ಹ್ಞೂ ಎಷ್ಟು ಸರಳ ಇರ್ತಾವ ಪ್ರಶ್ನೆಗಳು ಅಷ್ಟೇ ರೀ ಈಗ ಏನು ಮಾಡೋದು ಬೇಡ ಎಷ್ಟು ನಾವು ದಿನ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳನ್ನ ದಿನ ಅಧ್ಯಯನ ಹೋಗ್ತೀವಿ ನೋಡ್ರಿ ಅದ್ರ ಮ್ಯಾಗೆ ನಮ್ಗೆ ನೀವು ಒಂದು ಸಲ ಯಾವುದಾದ್ರೂ ಆಥರ್ ಬುಕ್ಸ್ ತಗೊಂಡು ಬೇಸಿಕನ್ನು ಓದ್ಕೊಂಡ್ಬಿಡ್ರಿ ಅದ್ರ ಕೂಡ ಒಂದು ಕ್ವೆಶನ್ ಪೇಪರ್ ಬ್ಯಾಂಕನ್ನ ರೆಫರೆನ್ಸ್ ಮಾಡಿಬಿಟ್ಟು ಸಾಕು ಹ್ಞೂ ಸರಳ ಕೇಳ್ತಾನೆ ಅಷ್ಟು ನಾವು ಬಿರಿಯಾಗಿ ಆ ಡೆಪ್ತಾಗಿ ಕ್ವಶನ್ಗೂ ಹೋಗೋದಿಲ್ಲ ಆದರೆ ಬೇಸಿಕ್ಕಾಗಿ ಏನು ಕಂಪ್ಯೂಟರ್ ಬಗ್ಗೆ ನಾಲೆಜ್ ಬೇಕಲ್ಲ ಅಷ್ಟು ನಮಗೆ ಗೊತ್ತಿದ್ರೆ ಸಾಕು ನೋಡಿರಿ ಎಮ್ ಎಸ್ ಎಕ್ಸೆಲ್ನಲ್ಲಿ ಇರ್ತಕ್ಕಂಥ ಚಾಟ್ಗಳನ್ನು ಎಲ್ಲ ಇರ್ತಾವೆ ಪೈ ಚಾರ್ಟ ಆಮೇಲೆ ಏರಿಯಾ ಚಾರ್ಟ್ ಸ್ಕ್ಯಾಟರ್ ಚಾರ್ಟ ಅಲ್ ಆಫ್ ದಿ ಅಬೌವ್ ಎಲ್ಲಾನು ಇರ್ತಾವೆ ನೆಕ್ಸ್ಟ್ ನೋಡಿರಿ ಡೇಟಾ ಬೇಸ್ ಟೇಬಲ್ನಲ್ಲಿರ್ತಕ್ಕಂತಹ ಕಾಲಮನ್ನು ಏನಂತ ಕರಿತೀವಿ ಫೀಲ್ಡ್ ಅಂತ ಕರಿತೀವಿ ಆಪ್ಷನ್ ಸಂಖ್ಯೆ ಬಿ ಪಿ ವಿ ಓ ಫಂಕ್ಷನಲ್ ಆಫ್ ಎಮ್ ಎಸ್ ಎಕ್ಸೆಲ್ ಅಂತ ಕೇಳೋಣ ನೋಡಿರಿ ಕೆಲವೊಂದು ಪ್ರಶ್ನೆಗಳನ್ನ ಇಂಗ್ಲೀಷ್ನಲ್ಲೇ ಓದಬೇಕಂತಂದ್ರೆ ಅದರ ಒಂದು ಕಂ ಯಾವ ರೀತಿ ಇಂಗ್ಲೀಷ್ನಲ್ಲಿ ಪ್ರೊನೌನ್ಸ್ ಮಾಡ್ತೀವಿ ಅದರ ಸ್ಪೆಲ್ಲಿಂಗ್ ಏನಂತ ನಮ್ಗೆ ಗೊತ್ತಾಗ್ತೈತಿ ಈಗ ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀನಿ ಎಸ್ ಈ ಕೇಳಿರ್ತಕ್ಕಂಥ ಇಪ್ಪತ್ತೈದು ಪ್ರಶ್ನೆಗಳನ್ನ ಮೊನ್ನೆ ಕೇಳಿನಲ್ಲಿ ಎಸ್ 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 ಸಿ ಜಿ ಎಲ್ಲ ಅವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನ ಎತ್ಕೊಂಡು ಬರ್ತೀನಿ ಅದನ್ನು ನೋಡಿರಿ ಎಲ್ಲ ಕ್ವಶನ್ ಅಷ್ಟೇ ಇಂಗ್ಲೀಷ್ನಾಗಿರ್ತಾವೆ ಬಟ್ ನಾನು ಎಕ್ಸ್ಪ್ಲೇನ್ ಮಾಡೋ ಮುಂದೆ ಕನ್ನಡದಲ್ಲಿ ಪ್ರತಿಯೊಂದು ವರ್ಡ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ ತಲೆ ಕೆಡಿಸ್ಕೊಬೇಡ್ರಿ ಪಿ ವಿ ಓ ಅಂತಂದ್ರೆ ನೋಡಿರಿ ಇಲ್ಲಿ ಪಿಕ್ಸಲ್ ಪಿಕ್ಸಲ್ ವ್ಯಾಲ್ಯೂ ಆರ್ಡ್ರಿಂಗ್ ಅಂತ ಬರ್ತಿತ್ತು ಹೌದಾ ಇಲ್ಲಿ ಲಾಜಿಕಲ್ ಫಂಕ್ಷನ್ ಆಫ್ ಎಮ್ ಎಸ್ ಎಕ್ಸಲಲ್ಲಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಸಂಖ್ಯೆ ಸಿ ನುಡಿ ಕನ್ನಡ ತಂತ್ರಾಂಶ ಯಾವ ವರ್ಗಕ್ಕೆ ಸೇರಿತಿ ಇದೊಂದು ಅಪ್ಲಿಕೇಶನ್ ನಾವೊಂದು ಅಪ್ಲಿಕೇಶನ್ ಈಗ ಮೊಬೈಲ್ನಾಗ ಪ್ಲೇಸ್ಟೋರ್ನಾಗ ಹೋಗಿ ಹೆಂಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊತಿವಲ್ಲ ಇದನ್ನು ನುಡಿ ಅಂತಕ್ಕಂಥದ್ದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗೈತಿ ನೋಡ್ರಿ ಪವರ್ ಪಾಯಿಂಟ್ನಲ್ಲಿ ಯಾವ ಫೈಲ್ ಫಾರ್ಮೆಟ್ ಬಳಸ್ತಾರ ಅಂತಂದ್ರೆ ನೋಡಿರಿ ಡಾಟ್ ಜಿ ಐ ಎಫ್ ಒ ಡಾಟ್ ಜೆ ಪಿ ಜಿ ಡಾಟ್ ವಿ ಡಬ್ಲ್ಯೂ ಎ ವಿ ಎಲ್ಲಾನು ಬಳಸ್ತೀವಿ ಪವರ್ ಪಾಯಿಂಟ್ನಲ್ಲಿ ಈ ಎಲ್ಲವನ್ನು ಅಕ್ಕಿಯನ್ನು ಬಳಸ್ತೀವಿ ನೆಕ್ಸ್ಟ್ ನೋಡಿರಿ ನುಡಿ ಕನ್ನಡ ತಂತ್ರಾಂಶ ವ್ಯವಸ್ಥೆ ಇದು ಏನಾಯ್ತು ಅಂತಂದ್ರೆ ನುಡಿ ಕನ್ನಡ ತಂತ್ರಾಂಶ ಡ್ಯಾಶ್ ಇ ಬಿ ಸಿ ಡಿ ಐ ಸಿ ಅಂತಕ್ಕಂಥದ್ದು ವ್ಯವಸ್ಥೆಯನ್ನು ಬಳಸ್ತೈತಿ ಹಂಗೆ ಅಂತಂದ್ರೆ ನೋಡಿರಿ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ ಕರಿತೀವಿ ನೋಡಿರಿ ಇದ್ರ ಇದ್ರಿಂದ ನಮಗೊಂದು ಕ್ವಶನ್ಗೆ ಬಂತಲ್ಲ ಹ್ಞೂ ಇದೇ ರೀತಿ ಕ್ವಶನ್ಗಾನ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಮಾಡಿ ಕೇಳ್ತಿರ್ತಾನ ಬೇರೆ ಕ್ವಶನ್ ಅಂದರೆ ಒಂದು ಪ್ರಶ್ನೆಯನ್ನು ಅಂತಂದ್ರೆ ಅದ್ರ ಮೇಲೆ ನಾವು ಒಂದು ಸ್ವಲ್ಪ ವಿಚಾರವನ್ನು ಮಾಡಿ ಮುಂದೆ ಯಾವ ರೀತಿ ಕೇಳ್ಬೋದಲ್ಲ ಹಿಂಗೆ ಕೇಳ್ಬೋದಲ್ಲ ಅಂತೇಳಿ ಒಂದು ಸ್ವಲ್ಪ ಥಿಂಕ್ ಮಾಡಿ ನಾವು ಬಿಡಿಸ್ಬಿಟ್ರೆ ಭಾಳ ಅನುಕೂಲ ಆಗ್ತೈತಿ ಹ್ಞೂ ನೆಕ್ಸ್ಟ್ ನೋಡಿರಿ ನುಡಿ ಕನ್ನಡ ತಂತ್ರಾಂಶ ಬಳಸುವ ಕೀ ಲೇಔಟ್ ವಿನ್ಯಾಸ ಅಂತಂದ್ರೆ ಪಿ ಕೆ ರಾವ್ರವರ ಒಂದು ವಿನ್ಯಾಸ ಅಂತ ನಾವು ಕರಿತೀವಿ ಆಪ್ಷನ್ ಸಂಖ್ಯೆ ಮೂರು ನೆಕ್ಸ್ಟ್ ನೋಡಿರಿ ಮುಖ್ಯ ಮೆಮೊರಿ ಅಂತಂದ್ರೆ ಪ್ರೈಮರಿ ಮೆಮೊರಿ ಸೆಕೆಂಡ್ರಿ ಮೆಮೊರಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಮೆಮರಿಯಲ್ಲಿ ಒಂದು ಸಬ್ ಡಿಜನ್ ಬರ್ತಾವು ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆ ಯಾವುದು ಯಂತ್ರಭಾಷೆ ಲ್ಯಾಂಗ್ವೇಜ್ ಅಂತ ಕರಿತೀವಿ ಹೌದಾ ಯಂತ್ರಭಾಷೆ ಹ್ಞೂ ಆಪ್ಷನ್ ಸಂಖ್ಯೆ ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ಎಮ್ ಎಸ್ ವರ್ಡ್ನಲ್ಲಿ ಕಾಗುಣಿತ ತಪಾಸಣೆಗೆ ಬಳಸುವ ಕಾರ್ಯಕಾಲಿಕ ಕೀ ನೋಡ್ರಿ ಫಂಕ್ಷನಲ್ ಕೀ ಅಂತ ಕರಿತೀವಿ ಕೆಲವೊಂದು ಫಂಕ್ಷನಲ್ ಕೀ ಬರ್ತ ಬಹಳ ಬರ್ತಾವ ಈ ಕ್ವಶನ್ ಪೇಪರ್ಗಳ ಮ್ಯಾಗೆ ಅದು ನಮ್ಗೆ ಗೊತ್ತಾಗೇ ಬಿಡ್ತಾವೆ ಬಹಳಷ್ಟು ಫಂಕ್ಷನ್ ಕೀ ಬರ್ತಾವ ಆ ಫಂಕ್ಷನ್ ಕೀ ಬರ್ತಾವ ಶಾರ್ಟ್ ಫಾರ್ಮ್ ಬರ್ತಾವ ವಿಸ್ತರಣಾ ರೂಪ ಬರ್ತಾವ ಅದನ್ನ ಕ್ವಶನ್ ಪೇಪರ್ ಬಿಡಿಸ್ಕೊತ ಬಿಡಿಸ್ಕೊತೀನಿ ನಾವು ಹೌದಾ ಇಲ್ಲಿ ನೋಡ್ರಿ ಲಾಸ್ಟ್ ಪ್ರಶ್ನೆ ನೋಡ್ರಿ ಇವತ್ತಿಂದು ಎಮ್ ಎಸ್ ವರ್ಡ್ ನಲ್ಲಿ ತಪಾಸಣೆಗೆ ಬಳಸ್ತಕ್ಕಂಥ ಕಾರ್ಯಕಾಲಿಕ ಕೀ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಐತಿ ಇಪ್ಪತ್ನಾಲ್ಕನೇದ್ದಿದ್ದು ಎಫ್ ಸೆವೆನ್ ಸರಿಯಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನೊಂದು ಪ್ರಶ್ನೆ ಐತಿ ಕೊನೆಯ ಪ್ರಶ್ನೆ ಇವತ್ತಿಂದು ಎಮ್ ಎಸ್ ವರ್ಡ್ ನಲ್ಲಿ ವ್ಯಾಕರಣ ತಪ್ಪುಗಳು ವ್ಯಾಕರಣ ತಪ್ಪುಗಳು ಯಾವ ಬಣ್ಣಗಳಿಂದ ಗುರುತಿಸ್ತಾರ ಅಂತಂದ್ರೆ ಹಸಿರು ಬಣ್ಣದಿಂದ ಆಪ್ಷನ್ ಸಂಖ್ಯೆ ಬಿ ಸರಿಯಾಗಿರ್ತಕ್ಕಂಥ ಹಸಿರು ಬಣ್ಣದಿಂದ ಗುರುತಿಸ್ತಾರ ನೋಡಿರಿ ದಿನ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳನ್ನ ಇವತ್ತಿನಿಂದ ಈ ಸೀರೀಸನ್ನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನೋಡಿರಿ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗಿದು ಹೆಲ್ಪ್ಫುಲ್ ಆಗ್ತೈತಿ ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಹಳೆಯ ಪ್ರಶ್ನೆಗಳನ್ನ ರೆಫರೆನ್ಸ್ ಮಾಡೋದ್ರಿಂದ ಎಷ್ಟೋ ಪ್ರಶ್ನೆ ಪತ್ರಿಕೆಗಳು ನಮಗೆ ಬಿಡಿಸೋಕೆ ಸಾಧ್ಯವಾಗ್ತೈತಿ ಆಮೇಲೆ ಕಂಪ್ಯೂಟ್ರ್ ಕೆಲವೊಬ್ರು ಕಂಪ್ಯೂಟರ್ ಟಫ್ ಆಗ್ತಿರ್ತೈತಿ ಗೊತ್ತಾಗೋದಿಲ್ಲ ಅವರು ಏನು ಮಾಡಬೇಕು ಕೆಲವೊಂದು ಒಂದು ಸಲ ಸಿಲೆಬಸ್ನ ನೋಡ್ಕೊಂಡ್ಬಿಟ್ಟು ಈ ವಿವಿಧ ಪ್ರಶ್ನೆಗಳನ್ನು ರೆಫರೆನ್ಸ್ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಅಂತಂದ್ರೆ ಆ ಕ್ವಶನ್ ಬ್ಯಾಂಕ್ ಅನ್ನು ತೆಗೆದು ಒಂದೊಂದು ಸಲ ಬಿಡಿಸ್ಕೋರಿ ಬ್ಯಾಂಕ್ ಅನ್ನು ಬ್ಯಾಂಕನ್ನು ಬಿಡ್ಸ್ಕೋದ್ರಿಂದ ನಮಗೆ ಎಷ್ಟೋ ಪ್ರಶ್ನೆಗಳು ಗೊತ್ತಾಗ್ತಿರ್ತಾವ ಬಿಡ್ಸಕ್ಕೆ ನಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಬಿಡ್ಸಕ್ಕೆ ಅನುಕೂಲಕರ ಆಗ್ತೈತಿ ಓಕೆನಾ ನೋಡಿರಿ ಮತ್ತು ನಾಳೆಗೆ ಸಿಗೋಣ ಇದೇ ರೀತಿಯಾಗಿ ಈ ಒಂದು ಕಂಪ್ಯೂಟರ್ ಸೀರೀಸನ್ನು ಕಂಟಿನ್ಯೂ ಮಾಡೋಣ ಇಪ್ಪತ್ತೈದನೇ ಪ್ರಶ್ನೆ ಆದವಲ್ಲ ಇವತ್ತು ಎಲ್ಲನೂ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲೇ ಇರ್ತಕ್ಕಂಥ ಪ್ರಶ್ನೆಗಳನ್ನು ತೊಗೋತೀನಿ ಯಾವುದೂ ಹೊರಗಿನ ಪ್ರಶ್ನೆಗಳು ಬರೋದಿಲ್ಲ ಇಲ್ಲಿ ನೋಡಿರಿ ನಾ ಇವತ್ತು ಇಪ್ಪತ್ತೈದಕ್ಕೆ ಮುಗಿಸಿ ನಾಳೆ ಇಪ್ಪತ್ತಾರನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಒಂದು ಎರಡು ಸಾವಿರ ಕಂಪ್ಲೀಟ್ ಆಗಬೇಕು ಎರಡು ಸಾವಿರ ಪ್ರಶ್ನೆ ಕಂಪ್ಲೀಟ್ ಆಯ್ತದ್ರೆ ಮತ್ತೆ ಬೇಕಾದ್ರೆ ಮತ್ತು ಹೆಚ್ಚಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ಕೊತು ನೀವು ಎಲ್ಲ ರೀತಿ ಎಲ್ಲ ಪ್ರಶ್ನೆಗಳು ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಓಕೆ ಹಾಡು ಮಾತಿನಾಗೆ ಹೇಳ್ಕೊತೋಣ ಬೇಡ ನಮ್ಗೆ ಭಾಳ ಹಿಂಗೆ ಹಿಂಗೆ ಹೇಳಬೇಕು ಹಂಗೆ ಮಾಡ್ಬೇಕು ಅಂತಲ್ಲ ಸುಮ್ಮ ನಾವು ಆಡು ಮಾತನಾ ಈಗ ಹೆಂಗೆ ಡಿಸ್ಕಶನ್ ಮಾಡ್ತಾ ಭಾಳ ನೋಡ್ರಿ ಇಪ್ಪತ್ತೈದು ಕ್ವಶನ್ ಬಿಡ್ಸೋಕ್ಕೆ ಎಷ್ಟು ಹತ್ತು ನಿಮಿಷ ಆಯಿತು ಹತ್ತು ಹತ್ತು ನಿಮಿಷನೇ ನೋಡ್ಕೋತಿದ್ರೆ ಎಷ್ಟೋ ಒಂದು ಜ್ಞಾನ ಬರ್ತಿತ್ತಲ್ಲ ನಮಗೆ ಅಷ್ಟೇ ಸಾಕು ಒಂದು ಓಕೆನಾ ಈ ಒಂದು ಕ್ಲಾಸ್ ತರಗತಿ ಎಲ್ಲರಿಗೂ ಅನುಕೂಲಕರ ಆಗಿದೆ ಅಂತ ಭಾವಿಸ್ತೀನಿ ಹ್ಞೂ ಒಳ್ಳೇದಾಗಲಿ ಸ್ನೇಹಿತರೆ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಧನ್ಯವಾದಗಳು